गोतल दुष्ट शक्तिया नियंत्रण अनस्ता ना विशाल सायसक हमु मत दिग्विजय सायसो प्रयत्न आयतु शक्ति नोड़े प्रियतात्म दिग्बंधन नानी शक्ति प्रयोग आगो आदिशन कर्क बर्ती हाला कर्क बरली अंद्रे इष्ट दिन आदिशेष त्रिशूल अंत गु त्रिशूल इष्ट दिन बंधनदल आगे आदिशेष बंद नमिबर शक्ति वंद्रे नम शक्ति मुंदे याव शक्तिनू केस आग नानी दिग्बंधन मुक्ति पड़ती आदिशेष बेग बा आदिशेष आदिशेष परमेश्वर ना आदिशेष ನನ್ನ ಸಂಮೋಹನ ಶಕ್ತಿಯನ್ನು ಮೀರಿ ನಾಗಿನಿ ದೇವಸ್ಥಾನದ ಒಳಗೆ ಹೋಗಿದ್ದಾದರೂ ಹೇಗೆ ಅವಳು ಅವನನ್ನು ಸಾಯಿಸುವ ಪ್ರಯತ್ನವೇ ಇದೆ ಏ ನಾಗಿನಿ ನಾನು ಪ್ರಹಾರ ಮಾಡು ಅಂತ ಹೇಳಿದ್ದು ಆ ಸಾಧ್ಯ ಗಂಡನ ಮೇಲೆ ದಿಗ್ವಿಜಯನ ಮೇಲಲ್ಲ ಹೋಗು ಸಾಧ್ಯ ಗಂಡನ ಮೇಲೆ ಪ್ರಹಾರ ಮಾಡು Yeah.
ಹೇಳಿದಾಗೆ ಆಗೋಯ್ತಲ್ಲ, ನನ್ನ ಮೇಲೆ ಹತ್ಯೆ ಪ್ರಯತ್ನ ನಡೀತು. ಆದರೆ ಸದ್ಯಕ್ಕೆ ಪ್ರಾಣ ಅಪಾಯ ಉಳಿತು. ಅವಳು ಹೇಳಿದ್ದಾಗೆ ಆಗಿದ್ದ ಅಥವಾ ಅವಳನ್ನ ನಾನು ನಂಬಲಿ ಅಂತ ಅವಳು ಆಡಿದ ನಾಟಕನ ನೋಡಿದ್ರೆ ಹಾಗನ್ನಿಸ್ತಾ ಇಲ್ಲ. ಅವಳು ಹೇಳಿದ್ದೇ ನಿಜ ಆದರೆ ನನ್ನ ಸಾಯಿಸಕ್ಕೆ ಬಂದಿದ್ದ್ಯಾರು? ಇದು ನಾನು ಯಾರು ಅಂತ ತಿಳ್ಕೊಳ್ಳಕ್ಕೆ ನನ್ನ ಶತ್ರುಗಳು ಆಡಿದ ನಾಟಕನ ಅಥವಾ ನಿಜವಾಗ್ಲೂ ನನ್ನ ಕೊಲ್ಲೋ ಪ್ರಯತ್ನ ನಡೀತ? ಅವಳು ನಿಜಕ್ಕೂ ಸಾಧ್ವಿನ ಅಥವಾ ನನಗೆ ಮೋಸ ಮಾಡಿ ನಾನು ಯಾರು ಅಂತ ತಿಳ್ಕೋಬೇಕು ಅಂತ ಶಿವಾನಿ ನನ್ನ ಹಿಂದೆ ಯಾರನ್ನಾದರೂ ಬಿಟ್ಟಿದ್ದಾಳ? ಹಲೋ ವಿಶಾಲ್. ಹಲೋ ಸರ್. ಹಾಯ್. ನಮ್ಮಿಂದ ಸುಮ್ಮನೆ ನಿಮ್ಗೆ ತೊಂದರೆ ಆಯ್ತು. ನೀವು ಹೀಗೆ ಮಾತಾಡ್ತಾ ನಿಂತ್ಕೊಂಡ್ರೆ ತೊಂದರೆ ಅಷ್ಟೇ. ನಮ್ಮ ಊರಿಗೆ ಯಾರೇ ಬಂದರೂ ನಮ್ಮ ಅತಿಥಿಗಳು, ನೀವು ನಮ್ಮ ಜವಾಬ್ದಾರಿ, ತೊಂದರೆ ಅಲ್ಲ. ದಿಗ್ವಿಜಯ್ ಸರ್, ಇವನು ನನ್ನ ಫ್ರೆಂಡ್ ವಿಶಾಲ್ ಅಂತ. ನಾವಿಬ್ರು ಚಿಕ್ಕ ವಯಸ್ಸಿಂದ ಪರಿಚಯ. ಆಗೆಲ್ಲ ಜಾಸ್ತಿ ಬರೀ ಕಳ್ಳ ಪೊಲೀಸ್ ಆಟನೇ ಆಡ್ತಿದ್ವಿ. ನಾನು ರಿಯಲ್ ಲೈಫಲ್ಲೂ ಪೊಲೀಸ್ ಆಗ್ಬಿಟ್ಟೆ. ಹಾಗಂತ ಇವನೇನು ಕಳ್ಳ ಅಲ್ಲ, ಗಂಡ ಹೆಂಡತಿ ಸಿಕ್ಕಿದ್ರು ಕರ್ಕೊಂಡು ಬಂದೆ. ಇವನಿಗೆ ನನ್ನ ಬಗ್ಗೆ ಏನೇನು ನೆನಪಿದೆ ಅಂತ ಚೆಕ್ ಮಾಡ್ತಿದ್ದೆ, ಎಲ್ಲ ನೆನ್ಪಿಟ್ಕೊಂಡಿದ್ದಾನೆ. ದಿಗ್ವಿಜಯ್, ಯಾರಿವರು? ಅಮ್ಮ, ಇವರು ವಿಶಾಲ್ ಅಂತ, ಅವರು ನಯನಿ. ಏನ್ ದೇವಿ ಕಳೆಯಮ್ಮ, ಸಾಕ್ಷಾತ್ ಗೌರಿ ಇದ್ದಾಗೆ ಇದೀಯ. ನಯನಿ, ನೀನ್ ಗುರುತಿಸಿದ್ದು ಅದೊಂದೇ ವಿಚಾರನ. ಅಭಯ್ ನನ್ನ ನೋಡಿದಾಗ ನನ್ ಸರಿಯಾಗಿ ಗುರುತೇ ಹಿಡಿಲಿಲ್ಲ. ಶಿವಾನಿ ಕೂಡ ನಿನ್ನ ನೋಡಿದಾಗ ಗುರುತೇ ಇಲ್ದಿರೋ ಹಾಗೆ ವರ್ತಿಸಿದ್ಲು. ಹಾಗೇನಿಲ್ಲ ಯಜಮಾನ್ರೆ, ಇದ್ದಕ್ಕಿದ್ದಾಗೆ ಅವಳು ಹೊರಗಡೆಯಿಂದ ಮನೆಗೆ ಬರ್ಬೇಕಾದ್ರೆ ನಾವು ಅವಳ ಮನೇಲಿದ್ರೆ ಗಾಬರಿ ಆಗಲ್ವಾ? ಅದೇ ಆಗಿರುತ್ತೆ. ನೈನಿ, ನೀನ್ ಹೇಳೋದೇನೋ ಸರಿ, ಆದ್ರೆ ಅವ್ರ ಕಣ್ಣು ನೋಡಿದ್ರೆ ಅದೇನೋ ಗೊತ್ತಿಲ್ಲ. ಆ ಕಣ್ಣನ್ನ ನಾನು ಎಲ್ಲೋ ನೋಡಿದ್ದೀನಿ, 100% ಎಲ್ಲೋ ನೋಡಿದ್ದೀನಿ. ಯಜಮಾನ್ರೆ, ನಾನ್ ಶಿವಾನಿ ಅವ್ರ ಬಗ್ಗೆ ಹೇಳಿ ಹೇಳಿ ನಿಮ್ಗೆ ಅವ್ರ ಕಣ್ಣಿನ ಕಲ್ಪನೆ ಬಂದಿರುತ್ತೆ ಬಿಡಿ. ಇದ್ರು ಇರ್ಬೋದೇನೋ. ನಿಮ್ಗೆ ಈ ಊರೆಲ್ಲ ಇಷ್ಟ ಆಯ್ತಾ? ಶಿವಾನಿ, ಪೂಜೆ ಟೈಮ್ ಆಯ್ತು, ನೀವಿನ್ನೂ ರೆಡಿನೇ ಆಗಿಲ್ವಲ್ಲ? ಏನ್ ಪೂಜೆ ಅಜ್ಜಿ? ಇವತ್ತು ಮಹಾಶಕ್ತಿ ಮಾಯೆಗೆ ಮಹಾಪೂಜೆ ಅಮ್ಮ. ನಮ್ಮ ಮನೆತನ ಕಾಯೋ ದೇವಿ ಅವಳು. ಎಲ್ಲ ನವರಾತ್ರಿಗೆ ಅವಳು ಪೂಜೆ ಮಾಡಲೇಬೇಕು, ಅದು ನಮ್ಮ ಮನೆತನದ ಪದ್ಧತಿ. ಈ ಸಮಯಕ್ಕೆ ನಾನ್ ಬಂದಿರೋದು ನನ್ನ ಅದೃಷ್ಟ ಅಜ್ಜಿ. ನಿಜ ಅಮ್ಮ, ಅವಳು ಮಹಾಮಾಯೆ. ನಿನ್ನ ಅವಳು ತನ್ನ ಸನ್ನಿಧಾನಕ್ಕೆ ಕರೆಸ್ಕೊಳ್ತಾ ಇದ್ದಾಳೆ ಅಂದ್ರೆ ಅದರ ಹಿಂದೆ ಒಂದು ಮಹಾ ಹಿನ್ನೆಲೆ ಇರುತ್ತೆ. ಅದಕ್ಕೊಂದು ಕಾರಣನೂ ಇರುತ್ತೆ. ಊರನ್ನು ಕಾಯೋ ಮುತ್ತೈದೆ ಅವಳು. ನಮ್ಮನ್ನೆಲ್ಲ ಅವಳು ಕಾಪಾಡ್ತಾಳೆ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಮ್ಮ. ಏನಾಗಿರಿ?
ಎಲ್ಲಿದ್ದರೂ ನನ್ನ ಮುಂದೆ ಈ ಕೂಡಲೇ ಬಾ. ನನ್ನ ಆಜ್ಞೆಯನ್ನು ಧಿಕ್ಕರಿಸುವಷ್ಟು ತಾಳ್ಮೆ ನಿನಗೆ. ನಿನ್ನ ಪ್ರಿಯಕರನನ್ನು ವಧಿಸಿ ನಿನ್ನನ್ನು ಘೋರ ನರಕಕ್ಕೆ ತಳ್ಳಿ ಬಿಡುವೆ. ಬೇಡ, ನನ್ನ ಆದೇಶಕ್ಕೆ ಏನು ಮಾಡಕ್ ಬೇಡ. ಅವನನ್ನು ಏನು ಮಾಡಬಾರದೆನ್ನುವುದಾದರೆ ಮೊದಲು ಹೋಗಿ ಅವನನ್ನು ಕೊಂದು ಬಾ. ಸಾಧ್ಯ ಗಂಡನ ನಾವು ಬೇಕು ನನಗೆ. ಯಾಕೆ ಯಾಕೆ ಮೌನ? ಅಲ್ಲ ಸ್ವಾಮಿಗಳೇ, ಅವಳು ಗಂಡನ ಸಾವು ನನ್ನಿಂದ ಆದ್ರೆ ಅವಳು ನನ್ನಿಂದ ವಿಧವೆ ಆಗ್ತಾಳೆ. ಆಮೇಲೆ ದೈವ ಕೋಪ ನನ್ನ ಮೇಲಲ್ವಾ? ದೈವ? ಯಾವ ದೈವ? ಎಲ್ಲ ದೈವಗಳು ಒಂದು ಕಾಲದಲ್ಲಿ ನಾನು ಪೂಜಿಸುತ್ತಿದ್ದ ಶುದ್ರ ದೇವತೆಗಳ ದಾಸರುಗಳು. ನನ್ನ ದೈವಕ್ಕೆ ಮೋಸ ಮಾಡಿದ ಕೆಟ್ಟ ದೈವ ಅದು. ಮತ್ತೆ ಯಾರ ಭಯವೂ ಇಲ್ಲದೆ ಶುದ್ರಲೋಕ ಸೃಷ್ಟಿಯಾಗಬೇಕು. ಅದಾಗಬೇಕು ಅಂದ್ರೆ ಮಹಾಸಾಧ್ಯ ಗಂಡನ ಸಾವಾಗಬೇಕು. ಅದಾದ್ರೆ ನಿನಗೆ ಅಮೋಘವಾದ ಶಕ್ತಿ ಬರುತ್ತೆ. ನೀನು ಆ ಶಕ್ತಿಯನ್ನು ಪಡೆದುಕೊಂಡರೆ ನೀನು ಬೇಕಾದನ್ನು ಸಾಧಿಸಬಹುದು. ಹೇಳು ಹೇಳು, ನಿಮ್ ದೊಡ್ಡ ಶುದ್ರ ಶಕ್ತಿ ಆಗ್ತೀಯಾ ಅಥವಾ ಆದಿಶೇಷನ ಸಾವನ್ನ ಬಯಸಬಯಸ್ತೀಯಾ? ಹಾಗಾದರೆ ಈಗಲೇ ಹೋಗು, ಆ ಸಾಧ್ವ ಗಂಡನ ಸಂಹಾರ ಮಾಡಿ ಬಾ. ನೈನಿ, ಏನಾಯ್ತು? ಏನಿಲ್ಲ ಶಿವಾನಿ. ನಿನಗ್ ನಿದ್ದೆ ಬಂದಿಲ್ವಾ? ಇಲ್ಲ. ಅದ್ ಸರಿ, ನೀನ್ ಯಾಕೆ ಹೀಗೆ ಓಡಾಡ್ತಾ ಇದೀಯಾ? ಓ, ಎಂಥ ಜಾಗ ಅಂತ ನಿದ್ದೆ ಬರ್ತಾ ಅಲ್ವಾ? ನಿದ್ದೆ ಚೆನ್ನಾಗೆ ಬಂದಿತ್ತು, ಆದ್ರೆ ಯಾವ್ದೋ ಒಂದ್ ಕೆಟ್ಟ ಕನ್ಸು ಎಬ್ಬಿಸ್ಬಿಡ್ತು. ನನಗೆ ಕೆಟ್ಟ ಯೋಚನೆ, ನಿನ್ಗೆ ಕೆಟ್ಟ ಕನ್ಸು, ಒಟ್ನಲ್ಲಿ ಇಬ್ರು ನಿದ್ದೆನು ಕೆಡ್ತು ಅಷ್ಟೆ. ಕೆಡೋ ನಿದ್ರೆ ಯೋಚನೆನ ಹೆಚ್ಚಿಸುತ್ತೆ. ನಮ್ಮವ್ರಿಗೆ ಏನೇ ತೊಂದರೆ ಆಗ್ತಾ ಇದ್ರು ಅದನ್ನ ತಡೆಯೋಕೆ ಶಕ್ತಿ ಕೊಡುತ್ತೆ. ನನ್ನ ಗಂಡನಿಗೆ ಪ್ರಾಣ ಕಂಟಕ ಇದೆ, ಅದನ್ನ ಪರಿಹರಿಸೋಣ ಅಂತ ಈ ಊರಿಗೆ ಬಂದೆ. ನಿನ್ ಹಾಗೆ ನಾನು ದಿನ ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಗಂಡನಿಗೆ ಬಂದಿರೋ ಕಂಟಕ ದೂರ ಆಗಿ ಅವನ್ ನನಗೆ ಹತ್ರ ಆಗ್ಲಿ ಅಂತ. ಕೆಟ್ಟವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಬೋದು ಶಿವಾನಿ, ಆದ್ರೆ ಒಳ್ಳೆಯವ್ರಿಗೆ ದೇವ್ರು ಖಂಡಿತ ಕೆಟ್ಟದ್ ಮಾಡಲ್ಲ. ನೀನು ತುಂಬಾ ಒಳ್ಳೆಯವಳು, ನಿನಗ್ ಯಾವತ್ತು ಕೆಟ್ಟದಾಗಲ್ಲ. ಆದ್ರೆ ನನ್ನಿಂದ ನಿನಗ್ ಕೆಟ್ಟದಾಗ್ತಾ ಇದೆಯಲ್ಲ, ನಾನ್ ನಿನ್ನ ಗಂಡನ ಸಾಯಿಸೋಕೆ ಓಡಾಡ್ತಾ ಇದ್ದೀನಿ. ಯಾಕೆ ಹೀಗಾಗ್ತಾ ಇದೆ ಗೊತ್ತಾಗ್ತಲ್ಲ. ಪರಮೇಶ್ವರ, ನೀನೇ ಕಾಪಾಡ್ಬೇಕು. ಶಿವಾನಿಗೇನೋ ಚಿಂತೆ ಇದೆ ಅನ್ಸುತ್ತೆ. ಅವಳ ಮಾವನಿಗೆ ಪ್ರಾಣ ಅಪಾಯ ಇದೆ ಅಂತ ಹೇಳಿದ್ರೆ ಇನ್ನೂ ಆತಂಕ ಜಾಸ್ತಿ ಆಗುತ್ತೆ. ಬೇಡ ಬೇಡ, ಈಗಲೇ ಹೇಳೋದು ಬೇಡ ಬೇಡ. ದೇವ್ರೆ ಇವ್ರೆ, ಇದು ಇದು ನಾನ್ ಬಂದಿರೋ ಮನೆ, ಮನೆ ಯಾರಿಗೂ ಏನು ಕೆಟ್ಟಾಗದೆ ಹಾಗೆ ನೋಡ್ಕೊ. ಸರಿ, ಹೋಗಿ ಮಲ್ಕೋ. ಗುಡ್ ನೈಟ್. ಗಂಡರ ಸಾವು ನಿನ್ನಿಂದಾಗಬೇಕು ಅಂತ ಹೇಳಿದ್ದರು. ಮತ್ತೆ ಮತ್ತೆ ವಿಫಲವಾಗಿ ಬರುತ್ತಿರುವೆಯೇನಾಗವೇ? ಇಲ್ಲ, ನನ್ನಿಂದ ಒಳ್ಳೆಯವನ್ನ ಸಾಯಿಸಕ್ಕಾಗಲ್ಲ, ನನಗಾಗಲ್ಲ. ಕೆಟ್ಟವರಿಗೆ ಒಳ್ಳೆಯವರೆಲ್ಲ ಕೆಟ್ಟವರು ಆಗವೇ. ಸಕಲ ದೇವಲೋಕವನ್ನು ನಾಶ ಮಾಡಿ ಶುದ್ರಲೋಕವನ್ನು ಸೃಷ್ಟಿಸುವ ಪ್ರಯತ್ನ ಮಾಡುತ್ತಿರುವವರು ನಾನು. ದೈವನಾಮವನ್ನು ಹೇಳುವವರೆಲ್ಲ ನನ್ನ ಪಾಲಿಗೆ ಕೆಟ್ಟವರೇ. ಹೋಗು ಹೋಗು, ನಿನಗೀಗ ಸಕಲ ಶುದ್ಧ ಶಕ್ತಿಗಳ ಅಂಶವನ್ನು ತುಂಬಿ ಕಳಿಸುವೆ. ಅವಳ ಗಂಡನನ್ನು ಸಾಯಿಸಿ ಬಾ.
ಇಲ್ಲವೆ ಹೋಗು, ಅವನನ್ನು ಕೊಂದು ಬಾ. ನಿನ್ನಂತಹ ಪುಣ್ಯವತಿಯಿಂದ ಸಾಧ್ವ ಗಂಡನ ಸಾವಾದರೆ ನಾಗಮಣಿಯ ಶಕ್ತಿ ಕುಂದಿ ಹೋಗುತ್ತದೆ. ಅದು ಕ್ಷುದ್ರ ಶಕ್ತಿಯ ಆವಾಸ ಸ್ಥಾನವಾಗಿ ಬದಲಾಗುತ್ತೆ. ಆಮೇಲೆ ಅದು ನನ್ನ ಪಾಲು. ಹೋಗು. ನಿನ್ನ ಗಂಡನ ಪ್ರಾಣ ಉಳಿಯೋದಿಲ್ಲ. ಇಷ್ಟು ದಿನ ನೀನ್ ನೋಡಿದ್ದು ಬರೀ ಶಿವಾನಿನ ಮಾತ್ರ, ಈಗ ಅಸಲಿ ಶಿವಾನಿನ ನೋಡು. ಯಾಕೆ ಈ ರೀತಿ ನಮ್ಗೆ ತೊಂದ್ರೆ ಕೊಡ್ತಿದ್ಯಾ? ತೊಂದ್ರೆ ಕೊಡ್ತಾ ಇಲ್ಲ, ನನಗ್ ಬಂದಿರೋ ತೊಂದ್ರೆನ ದೂರ ಮಾಡ್ತಾ ಇದ್ದೀನಿ. ನೋಡು, ನಮಗ್ ತೊಂದ್ರೆ ಮಾಡ್ಬೇಡ. ನಾವು ನಾಗದೇವತೆ ಪೂಜೆ ಮಾಡೋರು, ನಾಗಗಳನ್ನ ದೇವ್ರಂತ ನಂಬಿರೋರು. ಹಾಗೆ ನಾಗಗಳಿಗೂ ಒಂದಷ್ಟು ನಂಬಿಕೆಗಳಿವೆ. ಅಡ್ಡ ಬಂದವ್ರನ್ನ ನಾಶ ಮಾಡ್ಬೇಕು ಅನ್ನೋ ನಂಬಿಕೆ. ಈಗ ನಾನು ಮಾಡಕ್ ಬಂದಿರೋದು ಕೂಡ ಅದನ್ನೇ. ದೇವತೆಗಳು ನನ್ನ ಸೌಭಾಗ್ಯನ ಕಿತ್ಕೋಬೇಡ ದಯವಿಟ್ಟು. ನಿನ್ನ ಕೈ ಮುಗಿದ್ ಕೇಳ್ಕೊತಾ ಇದ್ದೀನಿ, ಯಜಮಾನರಿಗೆ ಏನು ಮಾಡ್ಬೇಡ. ದಯವಿಟ್ಟು ಯಜಮಾನರಿಗೆ ಏನು ಮಾಡ್ಬೇಡ, ಅವ್ರದ್ದೇನು ತಪ್ಪಿಲ್ಲ. ಸೌಭಾಗ್ಯನ್ ಕಿತ್ಕೋಬೇಡ, ನಿನ್ನ ಕೈ ಮುಗಿದ್ ಕೇಳ್ಕೊತಾ ಇದ್ದೀನಿ. ಮೋಹಿನಿ, 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 ಏನಾಯ್ತು? ಸಾವಾಯ್ತು. ಶಿವಾನಿಯ ಕಾರಣದಿಂದ ನಯನಿಯ ಗಂಡನ ಸಾವಾಯ್ತು. ಅವಳ ರೂಪದಲ್ಲಿ ನಾನೇ ವಿಶಾಲನ ಸಾಯಿಸಿ ಬಂದೆ. ಅವಳ ರೂಪದಲ್ಲಿ ನೀನು ಹೋಗಿ ಅವನನ್ನು ಸಾಯಿಸಿ ಬಂದರೆ ಅದರಿಂದ ನಮಗೇನು ಉಪಯೋಗ ಮಾಯಾಂಗನೆ? ಇದೊಂದು ಸಾವು, ನಮ್ಮ ಕನಸುಗಳನ್ನ ಬದಕ್ಸ್ಬಿಡುತ್ತೆ ಮೋಹಿನಿ. ನಯನಿ ಸಾಮಾನ್ಯದವಳಲ್ಲ, ಅವಳು ಮಹಾಸಾಧ್ವಿ. ಅವಳ ಗಂಡನ ಸಾಯಿಸಿದ್ದಕ್ಕೆ ಅವಳು ರೊಚ್ಚಿಗೆದ್ದು ಶಾಪ ಹಾಕ್ತಾಳೆ. ಆದ್ರೆ ಆ ಶಾಪ ಕೊಂದ ನನಗ್ ತಟ್ಟಲ್ಲ, ಶಿವಾನಿಗ್ ತಟ್ಟುತ್ತೆ. ಯಾಕಂದ್ರೆ ನಾನು ವಿಶಾಲ್ನ ಸಾಯಿಸಿದ್ದು ಶಿವಾನಿ ರೂಪದಲ್ಲಿ. ಈ ಒಂದು ಕಾರಣಕ್ಕೆ ಅವಳು ಪಾಪಿಷ್ಠೆ ಆಗ್ತಾಳೆ. ಇಡೀ ನಾಗಲೋಕ ಅವಳನ್ನ ಬಹಿಷ್ಕಾರ ಹಾಕುತ್ತೆ. ಅವಳು ನಾಗಲೋಕಕ್ಕೆ ಸೇರದವಳಾದಾಗ ಆದಿಶೇಷನ ಮುಂದಿರುವ ಆಯ್ಕೆ ನಾನು ಮಾತ್ರ. ನಮ್ಮಲ್ಲಿರುವ ನಾಗಮಣಿಗೆ ಆದಿಶೇಷನ ಶಕ್ತಿ ಸೇರುವ ಹಾಗೆ ಮಾಡಿದರೆ ನಾಗಮಣಿ ಮತ್ತೆ ಶಕ್ತಿಶಾಲಿಯಾಗುತ್ತೆ. ಆಮೇಲೆ
ನಾವು ಅಂದುಕೊಂಡಿದ್ದೆಲ್ಲವೂ ನಡೆಯುತ್ತೆ. ಮಾತಿನ ಪ್ರಕಾರ ನಾಗಮಣಿ ನಿನ್ನದು, ಶೇಷನಾಗ ನನ್ನವನು. ಆದರೆ ಆ ಶೇಷನಾಗ ನನ್ನನ್ನು ಮೋಸ ಮಾಡಿ ಆ ಮಯೂರಿ ಜೊತೆ ಸಂತೋಷವಾಗಿದ್ದಾನೆ ಮಾಯ. ಅವನ ಮುಂದೆ ಆ ಮಯೂರಿಯನ್ನು ಸಾಯಿಸಿದರೆ ಮಾತ್ರ ಪ್ರೀತಿ ಸೋತಾಗ ಆಗೋ ನೋವೇನು ಎಂದು ಅವನಿಗೆ ಗೊತ್ತಾಗುವುದು. ಆದ್ರೆ ಆ ಶಿವಾನಿ ಅವ್ರನ್ನ ಎಲ್ಲೊಬ್ಬಚ್ಚಿಟ್ಟಿದ್ದಾಳೆ. ಆ ಶಿವಾನಿಯ ಎಲ್ಲಾ ಶಕ್ತಿ ದೂರವಾದಾಗ ಅಮ್ಮಯೂರಿ ಮತ್ತೆ ಶೇಷನಾಗನ ಮೇಲಿರುವ ರಕ್ಷಾ ಕವಚ ಕೊಳಚಿ ಬೀಳುತ್ತೆ. ಆಗ ಆ ಶೇಷನಾಗ ಮತ್ತೆ ನಿನ್ನ ಮುಂದೆ ಬರಲೇಬೇಕು. ಚಿಂತೆ ಬೇಡ ಮೋಹಿನಿ, ನಾನು ಆ ವಿಶಾಲನ್ನ ಸಾಯಿಸಾಗಿದೆ. ಸಾಯಿಸಿರೋದು ಆ ಶಿವಾನಿ ಅಂತ ಅವಳಿಗೆ ತಿಳಿದಾಗಿದೆ. ನಯನಿ ಶಾಪ ಹಾಕಿರುತ್ತಾಳೆ. ಇಷ್ಟು ದಿನ ಮೆರಿತಾ ಇದ್ದ ಶಿವಾನಿ ಇನ್ನು ಮುಂದೆ ನಮ್ಮ ಕಾಲಡಿಯಲ್ಲಿರುತ್ತಾಳೆ, ಶಾಪಗ್ರಸ್ತಳಾಗಿರುತ್ತಾಳೆ. ಆಮೇಲೆ ನಾವು ಬಯಸಿದ್ದ ಬದುಕು ನಮ್ಮದಾಗುತ್ತದೆ. ನಾನು ನಾಗಲೋಕದವಳು ಅಂತ ನಾಗಲೋಕದವ್ರಿಗೆ ಬಿಟ್ರೆ ದೈವ ಅಂಶ ಇರೋರಿಗೆ ಮಾತ್ರ ಗೊತ್ತಾಗುತ್ತೆ. ನೀನ್ ಯಾರು? ನಿನಗ್ ಗೊತ್ತಾಗಿದೆ ಅಂದ್ರೆ ನೀನ್ ಯಾರು? ನಾನ್ ನಾಗನು ಅಲ್ಲ, ದೇವ್ರಂಶ ಇರೋಳು ಅಲ್ಲ. ನನ್ನಲ್ಲಿ ಯಾವ ದೇವ್ರಂಶ ಇದೆಯೋ ಇಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ನನ್ಗೆ ಮುಂದಾಗೋದು ಮೊದಲೇ ತಿಳಿಯುತ್ತೆ. ಹಾಗೆ ಹೋಗಿದ್ರ ಬಗ್ಗೆ ತಿಳಿಯೋ ಶಕ್ತಿ ಇದೆ. ಮೊದಲು ಎಲ್ಲರೂ ಅದನ್ನ ಶಾಪ ಅಂತ ಇದ್ರು, ಆಮೇಲೆ ಅದೇ ಕೆಲವ್ರ ಪಾಲಿಗೆ ವರ ಆಯ್ತು. ಎಷ್ಟೋ ಜನರ ಪ್ರಾಣ ಉಳೀತು. ಆ ಶಕ್ತಿನೇ ನಿನ್ನ ಯಜಮಾನ್ರಿಗೆ ತೊಂದರೆ ಕೊಟ್ಟಿಲ್ಲ ಅಂತ ಗುರುತಿಸಿದ್ದು. ಅಂದ್ರೆ ನಿನಗೆ ನನ್ನ ಬಗ್ಗೆ ಎಲ್ಲ ಗೊತ್ತಾ? ಗೊತ್ತು ಗೊತ್ತು. ನೀನ್ ಈ ಭೂಮಿಗೆ ಬರೋಕೆ ಕಾರಣ ಏನು? ನಿನ್ ಮದ್ವೆ ಯಾಕಾಯ್ತು? ನಿನಗ್ ತೊಂದರೆ ಕೊಟ್ಟವ್ರು ಯಾರು? ಕೊಡ್ತಾ ಇರೋರ್ ಯಾರು? ಎಲ್ಲ ಗೊತ್ತಾಯ್ತು. ನೀನ್ ಯಾವ್ದೋ ದುಷ್ಟಶಕ್ತಿ ನಿಯಂತ್ರಣದಲ್ಲಿದ್ಯಾ? ಅದೇ ನಿನ್ನ ಹತ್ರ ಈ ತಪ್ಪು ಕೆಲಸ ಮಾಡಿಸ್ತಿದೆ. ಯಾವ್ದು ಯಾವ್ದು ಆ ದುಷ್ಟಶಕ್ತಿ? ಭೋಲೆನಾಥ, ಲೋಕನಾಥೇಶ್ವರ, ನಿನ್ನಣತಿಯಂತೆ ನಿನ್ನಂಶ ಸಂಭೂತನ ರೂಪವನ್ನು ಬದಲಾಯಿಸಲು ನಾನು ನಿಮಿತ್ತನಾದೆ. ಬದಲಾದ ರೂಪದಿಂದ ಬಯಲಾಗಬೇಕಾದ ರಹಸ್ಯವನ್ನ ನೀನು ತಿಳಿಸಿ ತಂದೆ. ನೀನು ಅರುಹಿದ ಮಾತುಗಳನ್ನ ನಾನು ಶಿರಸಾವಹಿಸಿ ಪಾಲಿಸಿದ್ದೇನೆ. ಆದಿಶೇಷ ಮಾನವ ರೂಪಿ ತ್ರಿಶೂಲ ಈಗ ಅಭಯನಾಗಿ ಹೆಜ್ಜೆ ಇಳಿದಿದ್ದಾನೆ. ಹೊಸ ರೂಪ, ಹಳೆ ಮನಸ್ಸು ಅವನ ಮುಂದೆ. ಅವನು ಇಡಬೇಕಾದ ಹೆಜ್ಜೆಯ ಬಗ್ಗೆ ಅವನಿಗೆ ಅರಿವಿದೆ. ಆದರೆ ಆ ಹೆಜ್ಜೆಯ ಕೆಳಗೆ ಅಡಗಿರುವ ಅಪಾಯ ಬಗ್ಗೆ ಅವನಿಗೆ ತಿಳಿಸಿಳಿಸು. ಅವನ ಎಡ ಬಲ ಬಲತು ಅನವರದವನನ್ನು ಕಾಪಾಡ. ಅವನ ಹುಟ್ಟಿನ ಅರಿವು ಅವನಿಗಾಗಬೇಕು. ಅವನ ಸುತ್ತ ಇರುವ ಅರಿಗಳ ಬಗ್ಗೆ ಅವನಿಗೆ ಅರಿವಾಗಬೇಕು. ಭೋಲೆನಾಥ, ಅವನು ನಾಗರು ಹಸಿ ನಿನ್ನ ಕಂಠಾಭರಣದ ವಂಶದವನು, ನಾಗ ಕುಲ ತಿಲಕ, ನಾಗ ಮಹೇಶ್ವರನಾದ ಅವನ ಅಂಶ. ಅವನ ಬದುಕಿದ ಒಂದೊಂದು ಕ್ಷಣಗಳು ಒಂದೊಂದು ಜವಾಬ್ದಾರ. ಅವನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ದೊರಕಬೇಕು. ಹೇ ಮಹೇಶ್ವರ, ನಿನ್ನನ್ನು ನಂಬಿ ಅದೊಂದು ಲೋಕವೇ ಕಾಯುತ್ತಿದೆ. ಆ ಲೋಕ ಉಳಿಯಬೇಕು, ಅಳಿಯಬಾರದು. ನಾಗ ಲೋಕದ ವಾಸ ಆದಿಶೇಷ ಮಾನವ ರೂಪಿಯಾದ ತ್ರಿಶೂಲನ ಮತ್ತೊಂದು ರೂಪವಾದ ಅಭಯನಿಗೆ ನಿನ್ನ ಅಭಯ ಸಿಗಬೇಕು.
जय भोलेनाथ।